ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್ ಇವತ್ತು ಬೆಳಗ್ಗೆ ಟಿಫನ್ಗೆ ಕೇಸರಿ ಭಾತು ಮತ್ತು ಉಪ್ಪಿಟ್ಟು ಅಂದರೆ ಚೌ ಚೌಭಾತು ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೆ ಹಾಗಾಗಿ ನೋಡಿರಿ ನಾನಿಲ್ಲಿ ಕೇಸರಿ ಭಾತ್ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ತುಪ್ಪ ಹಾಕಿಟ್ಕೊಂಡೇನೆ ಹಂಗೆ ಸುಜ್ಜಿ ರವಾ ಒಂದು ಲೋಟ ಒಂದು ಲೋಟಕ್ಕೆ ಒಂದು ಮುಕ್ಕಾಲು ಲೋಟದಷ್ಟು ಸಕ್ಕರೆ ತೊಗೊಂಡೇನಿ ಅದೇ ಲೋಟದಾಗ ಸ್ವಲ್ಪ ಕೇಸರಿ ಬಣ್ಣನ ಒಂದು ಬಟ್ಟಲದಲ್ಲಿ ಕಲಸಿಟ್ಕೊಂಡೇನಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ಇಟ್ಕೊಂಡನಿ ಈಗ ಗ್ಯಾಸ್ ಹಚ್ಚಿ ಸ್ವಲ್ತ ತುಪ್ಪ ಹಾಕಿಟ್ಟಿ ತುಪ್ಪ ಮೇಲೆ ದ್ರಾಕ್ಷಿ ಗೋಡಂಬಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದಾನೆ ಈ ಬಾತು ಎಷ್ಟು ಚೆನ್ನಾಗಾಕತಿ ಅಂದರೆ ನಿಜವಾಗ್ಲೂ ನಾವು ಹೊರ್ಗಡೆಗೆಲ್ಲಾದರೂ ಹೋದರೆ ಹೋಟ್ಲಿಗೆ ಹೋದ್ರೆ ತಿನ್ನೋದೇ ಇಲ್ಲ ಅಲ್ಲಿ ಅಂತೂ ನಮ್ ಕಿ ನಾವು ಮನೇಲಿ ಮಾಡೋದಕ್ಕಿಂತ ಹೆಚ್ಚು ಹೆಚ್ಚು ರುಚಿ ಮಾಡಿರ್ತಾರಲ್ಲಿ ಭಾಳ ಚೌಚೌ ಚೌಚಾವಾತು ನಾನು ಯಾವಾಗೂ ತೊಗೊಳೋದೇ ಇಲ್ಲ ಮನೇಲಿ ಮಾಡ್ಕೊತೀವಲ್ಲ ಹಾಗಾಗಿ ನಾನು ಪೂರಿ ಆಗಲಿ ದೋಸೆ ಆಗಲಿ ಮತ್ತು ಈ ಒಂದು ಚೌಚೌ ಬಾತು ಇದು ಅವಲಕ್ಕಿ ಥರ ಏನು ಹೊರಗಡೆ ಹೋದರೆ ನಾನು ತೊಗೊಳೋದಿಲ್ಲ ತೊಗೊಂಡ್ರೆ ಬರೀ ಇಡ್ಲಿ ವಡ ಅಷ್ಟೇ ನಾನು ತೊಗೊಳೋದು ಇದು ನಂದು ಒಂದು ಅಭ್ಯಾಸ ಆಗ್ಬಿಡತ್ತಿ ಅದಕ್ಕೆ ಹೊರಗಡೆ ಹೋದ ಫುಡ್ ತಿನ್ನೋಕ್ಕೆ ನನಗೆ ಸ್ವಲ್ಪ ಭಯ ಆಗ್ತತಿ ಹಾಗಾಗಿ ನೋಡ್ರಿ ಈಗ ಮನೆಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಟೈಮ್ ಯಾವಾಗ ಹೋದ್ರೆ ಇನ್ನು ಮುಂದೆ ತೊಗೋಬೇಕು ಅಂತ ಪ್ಲಾನ್ ಮಾಡಿದ್ದೀನಿ ನೋಡೋಣ ಒಂದು ಸತಿ ನೋಡಿ ಚೆನ್ನಾಗಿದ್ದರೆ ತಗೊಳ್ಳೋದು ಅಂತ ಪ್ಲ್ಯಾನ್ ಅಷ್ಟೇ ಇಲ್ಲದ್ರೇನಿಲ್ಲ ಮತ್ತು ನನ್ನ ಸೇಮ್ ಅದೇ ಇಡ್ಲಿ ವಡ ಎಲ್ಲರೂ ಕೂಡ ಮನೆ ಬೈಸ್ಕೊಂಡ್ರೆ ಪರವಾಗಿಲ್ಲ ಅದನ್ನೇ ನಾನು ತಿನ್ನೋದು ಈಗ ನೋಡ್ರಿ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಹುರ್ಕಂಡು ಅದಾದಮೇಲೆ ಅವನ್ನ ತೆಗೆದು ಅದೇ ಸಾರಿ ಅದು ಇದ್ರಾಗನ ರವಾನ ಹಾಕಿ ಘಮ ಬರೋತನ ಹುರಿಬೇಕು ನಾನು ಇಲ್ಲಿ ಸೂಜಿ ರವೆ ತೊಗೊಂಡಿನಿ ಸೂಜಿ ರವೆ ತೊಗೊಂಡ್ರೆ ಮಿದ್ದು ಹೂ ಹಾಕೈತಿ ಈ ಉಪ್ಪಿಟ್ಟಿಂದ ರವಾದಾಗ ನಾವು ಶಿರಾ ಮಾಡಿದ್ರೆ ತಿನ್ನಂಗೆ ಆಗಲ್ಲ ನನಗಂತೂ ಯಾಕಂದ್ರೆ ಅದು ದಪ್ಪ ಇರ್ತತಿ ಈ ಅದು ಉಪ್ಪಿಟ್ಟು ಮಾತ್ರ ತಿನ್ಬೇಕು ಅನ್ಸತಿ ಆದ್ರೆ ಈ ಕೇಸರಿ ಭಾತ್ ಏನಾದರೂ ಮಾಡಿದರೆ ನಂಗೆ ತಿನ್ಬೇಕು ಅನ್ಸೋದೇ ಇಲ್ಲ ದಪ್ಪ ಇರ್ತತ್ತಲ್ಲ ರವಾ ಹಂಗಾಗಿ ಅದಕ್ಕೆ ನೋಡ್ರಿ ಈಗ ನೀರು ಹಾಕಿದೆ ರವೆ ಹುರಿದ ತಕ್ಷಣ ಚೆನ್ನಾಗಿ ಘಮ ಬರತನ ಹುರಿದ ತಕ್ಷಣ ಅದಕ್ಕೆ ನೀರು ಹಾಕಿದೆ ನೀರು ಹಾಕಿ ನೀರು ಬೆನ್ ನೀರಾಗಿ ಅದು ರವೆ ಸ ಚೆನ್ನಾಗಿ ಮೇಲೆ ಸಕ್ರೆ ಹಾಕಿದೆ ಸಕ್ಕರೆ ಹಾಕಿ ಇವಾಗ ನೋಡ್ರಿ ಈ ಹದಕ್ಕೆ ಬಂದೈತಿ ಇಷ್ಟಿದ್ರೆ ಸಾಕು ತುಂಬ ಚೆನ್ನಾಗಿ ಬರ್ತೈತೆ ಈ ಟೈಮೇಲೆ ಬೇಕಾದರೆ ನೀನು ತುಪ್ಪ ಸ್ವಲ್ಪ ತುಪ್ಪನ ಜಾಸ್ತಿ ಹಾಕೋಬೋದು ನಾನು ಅಷ್ಟೇ ಹಾಕಿದರೆ ಸಾಕು ತುಪ್ಪ ನಮ್ಮ ಮನೇಲಿ ಜಾಸ್ತಿ ನಾವು ತಿನ್ನೋದಿಲ್ಲ ನಾನೇ ಒಬ್ಬಳ್ತೀನಿ ತಿನ್ನೋದು ತಿಂದರೆ ಹಾಗಾಗಿ ಹಾಕಿ ಮಾಡಿ ಅದು ಸ ಆಯ್ತು ಇವಾಗ ಮಾಡಿ ಮಾಡಾತು ಈಗ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಉಪ್ಪಿಟ್ಟಿಗೆ ನೀವು ಇಲ್ಲಿ ನೋಡ್ಬೋದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಸ ಈ ಕಡೆ ಸಾಂಬಾರು ಇತ್ತಿ ಮಧ್ಯಾಹ್ನ ಊಟಕ್ಕೆ ಸಾಂಬಾರು ಬೇಕಲ್ಲ ಐತಿ ಸ್ವಲ್ಪ ಶೇಂಗಾ ಎಣ್ಣೆ ಹಾಕಿಟ್ಕೊಂಡಿನಿ ಈಗ ಉಪ್ಪಿಟ್ಟಿಗೆ ಕಡಲೆಬೇಳೆ ಹೆಸರು ಬೇಳೆ ಮೂರನ್ನ ಹಾಕಿದ್ದೀನಿ ಶೇಂಗಾ ಬೀಜ ಒಮ್ಮೊಮ್ಮೆ ಹಾಕ್ತೀನಿ ಒಮ್ಮೆ ಹಾಕೋದಿಲ್ಲ ಇದು ಸ್ಪೆಷಲ್ ಚೌಚೌ ಭಾತು ಅಂತ ಮಾಡಬೇಕಾದ್ರೆ ಈ ಥರ ಎಲ್ಲ ಹಾಕೋದು ಕಾಳು ಕಡಿ ಜಾಸ್ತಿ ಕಡಲೆಬೇಳೆ ಅದನ್ನು ಇಲ್ಲಾಂದ್ರೆ ಹೆಸರು ಬೇಳೆ ಅಷ್ಟೇ ಹಾಕಿ ಮಾಡ್ತೀನಿ ಈಗ ನಾನು ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಮೊದಲೇ ಹಾಕಿಬಿಟ್ರೆ ಸೀದ್ಬಿಡ್ತಾವು ಹಾಗಾಗಿ ಈಗ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಹಸಿಕಾಯಿ ತುರಿಯನ್ನು ನಾನು ತುರಿದಿಟ್ಕೊಂಡಿನಿ ಭಾಳ ಚೆನ್ನಾಗಿ ಆಗ್ತೀವಿ ಉಪ್ಪಿಟ್ಟು ಮಾತ್ರ ಹಾಗಾಗಿ ನೋಡಿರಿ ಈಗ ನೋಡ್ರಿ ಅವೆಲ್ಲ ಬೆಂದು ಹಸಿಮೆಣ್ಸಿನ್ಕಾಯಿ ಹಸಿ ಹಸಿಮೆಣ್ಸಿನ್ಕಾಯಿ ಹಾಕಿ ಹಸಿಮೆಣ್ಸಿನಕಾಯಿ ಚೆನ್ನಾಗಿ ಖಾರ ಬಿಟ್ಕೊಂಡ್ಮೇಲೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಬೇಕು ಅದನ್ನು ಫ್ರೈ ಮಾಡಿದರೆ ಮಾತ್ರ ಚೆನ್ನಾಗಿ ಅದು ಖಾರ ಬಿಟ್ಕೊತೈತಿ ಆಮೇಲೆ ಈರುಳ್ಳಿ ಟೊಮೆಟೆಹಣ್ಣು ಹಸಿಮೆಣ ಸಾರಿ ಎಲ್ಲ ಹಾಕಿ ಚೆನ್ನಾಗಿ ಬಾಡಿಸಿ ಈ ಒಂದು ಉಪ್ಪಿಟ್ಟಿಗೆ ನೀರು ಮಾತ್ರ ಚೆನ್ನಾಗಿ ಕುದಿಬೇಕು ಹಾಗಾದರೆ ಮಾತ್ರ ಮಿದುವಾಗಿ ಬರ್ತತಿ ಉಪ್ಪಿಟ್ಟು ನಾವು ಕುದಿಯೋದಕ್ಕೆ ಸ್ಟಾರ್ಟ್ ಆದ ತಕ್ಷಣ ಹೆಂಗೆ ಮಾಡಿಬಿಡ್ತಿದ್ದೆ ನಾನು ಮೊದಲೆಲ್ಲ ಹಾಗೆ ಮಾಡ್ತಿದ್ದೆ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆದ ತಕ್ಷಣ ಇದನ್ನ ರವೆ ಹಾಕಿಬಿಡ್ತಿದ್ದೆ ಅದು ಅಷ್ಟು ಸರಿಯಾಗಿ ಬೇಯ್ತಿದ್ದಿಲ್ಲ ಈ ನೋಡಿದ್ರೆ ಈ ಕಡೆ ಸಾಂಬಾರು ಕೂಡ ರೆ ರೆಡಿ ಆಯ್ತಲ್ಲ ಅದು ಒಂಚೂರು ಹಸಿ ಕಾಯಿ ತುರಿ ಹಾಕಕ್ಕನಿ ಈ ಕ ಯಾಕಂದರೆ ಸೊಪ್ಪಿನ ಸಾರು ಮಾಡಿರಲಿಲ್ಲಲ್ಲ ಹಾಗಾಗಿ ಸೊಪ್ಪು ಹಾಕಿದ್ದಿಲ್ಲಲ್ಲ ಹಾಗಾಗಿ ನಾನು ಅದು ಕಾಯಿ ತುರಿ ಹಾಕೀನಿ ಅಷ್ಟೇ ಈಗ ನೋಡ್ರಿ ಇದು ಈರುಳ್ಳಿ ಟೊಮೆಟೊ ಹಣ್ಣೆಲ್ಲ ಹಾಕಿ ಇದು ಬೇಯ್ತಾ ಇದೆ ಇದಕ್ಕೀಗ ನೀರು ಹಾಕಬೇಕು ಚೆನ್ನಾಗಿ ಬೇಯಿಸ್ಬೇಕು ಇದನ್ನು ಒಗ್ಗರಣಿನ ಒಗ್ಗರಣಿನೂ ಚೆನ್ನಾಗಿ ಬೇಯಬೇಕು ಆಮೇಲೆ ನೀರು ಹಾಕ್ತೀವಲ್ಲ ಅದು ಕೂಡ ಪಳ 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 ಅನ್ಸ ಅಂತ ಸ್ವಲ್ಪ ಕುದಿತಾನೆ ಇರಬೇಕು ಅದು ಅದು ಕುದಿಯೋಕೆ ಸ್ಟಾರ್ಟ್ ಆದ ತಕ್ಷಣ ರವೆ ಹಾಕಿದರೆ ಅದು ಅಷ್ಟು ಚೆನ್ನಾಗಿ ಬೇಯೋದಿಲ್ಲ ಹಾಗಾಗಿ ನಾನು ಅದು ಕುದಿ ಹತ್ತಿ ಸ್ವಲ್ಪ ತಾದಮೇಲೆ ನಿಂಬೆ ಹುಳಿ ಹಿಂಡಿ ಆಮೇಲೆ ನಾನು ಅದಕ್ಕೆ ರವೆ ಹಾಕ್ತೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪಿಟ್ಟು ಯಾವಾಗಲೂ ಒಂಚೂರು ಮೆದುವಾಗೇ ಇರಬೇಕು ಉದುರು ಉದ್ರಿ ಇರಬಾರ್ದು ಆದರೆ ನಮಗೆ ಉದುರು ತಿನ್ನೋದಕ್ಕೆ ಇಷ್ಟ ಕೆಲವೊಬ್ಬರು ಎಣ್ಣೆ ಜಾಸ್ತಿ ಹಾಕ್ತಾರೆ ತುಪ್ಪ ಜಾಸ್ತಿ ಹಾಕ್ತಾರೆ ಹಾಗಾಗಿ ನಾವು ಉಪ್ಪಿಟ್ಟಿಗೆ ಎಣ್ಣೆ ಆಯಿತು ಅಥವಾ ಎಣ್ಣೆ ಸ್ವಲ್ಪ ಹಾಕ್ತೀನಿ ಹತ್ತಿರ ಹಾಕಲ್ಲ ಅಂತಲ್ಲ ತುಪ್ಪ ಆಗಲಿ ನಾನು ಹಾಕ ತುಪ್ಪ ಮಾತ್ರ ಹಾಕೋದಿಲ್ಲ ಮೇಲೆ ಬೇಕಂದರೆ ಒಂಚೂರು ಹಾಕ್ಕೊಂಡು ತಿಂತೇನೆ ಪ್ಲೇಟಿಗೆ ಹಾಕ್ಕೊಂಡ್ಮೇಲೆ ಯಾಕಂದ್ರೆ ಅದು ಪಾತ್ರೆಲ್ಲ ಹಾಕಿದ್ರೆ ನಮ್ಮ ಮನೆಯಾಗ ತುಪ್ಪ ಹಾಕಿದ್ದು ಉಪ್ಪಿಟ್ಟು ಯಾರು ತಿನ್ನಲ್ಲ ನಾನಷ್ಟೇ ಪ್ಲೇಟಿಗೆ ಉಪ್ಪಿಟ್ಟು ಹಾಕ್ಕೊಂಡ್ಮೇಲೆ ನಾನು ತಿನ್ನೋದು ಚೆನ್ನಾಗಿ ಚೆನ್ನಾಗ್ತತಿ ಆದರೆ ಅದರಲ್ಲೇ ಹಾಕಿದರೆ ಸರಿ ಆಗೋದಿಲ್ಲ ಈಗ ನಿಂಬೆಹಣ್ಣನ್ನು ಹಿಂಡ್ತಾಯಿದ್ದೀನಿ ನೋಡ್ರಿ ನೋಡಿ ಈ ಥರ ಚೆನ್ನಾಗಿ ಕುದಿಬೇಕು ಅದು ಕುದಿಯಕ್ಕೆ ಸ್ಟಾರ್ಟ್ ಆಗಿ ಒಂದು ಸ್ವಲ್ಪ ಹೊತ್ತು ಕುದ್ದ ಮೇಲೆ ನಾನು ಉಪ್ಪು ಅದನ್ನು ನೋಡಿಕೊಂಡು ನಿಂಬೆ ಹಣ್ಣು ಹಿಂಡಿ ಮತ್ತೆ ಹಸಿ ಕಾಯಿ ತುರಿ ಹಾಕಿ ಹಾಗೆ ಹಿಂದೆ ಗುಟ್ಲೆ ರವೆ ಹಾಕಿಬಿಡ್ತೇನೆ ಕಾಯಿ ತುರಿ ಹಾಕಿ ಮತ್ತು ಕುದಿಸ್ಬಾರ್ದು ಕಾಯಿ ತುರಿ ನಿಂಬಿ ಹುಳಿ ಹಿಂಡಿದ ಮೇಲೆ ನೀರನ್ನು ಕುದಿಸ್ಬಾರ್ದು ಅವಾಗ ಅದು ಸ್ವಲ್ಪ ಒಂಥರ ವಿಷ ವಿಷ ಆದಂಗೆ ಆಗಿಬಿಡ್ತೈತಿ ನಿಂಬಿ ಹುಳಿ ಅದ್ರ ಟೇಸ್ಟ್ ಹೋಗಿರ್ತೈತಿ ನಿಂಬಿ ಹುಳಿದು ಟೇಸ್ಟ್ ಹೋಗತಿ ಹಾಗಾಗಿ ಮೊದಲೇ ಕುದಿಸ್ಬೇಕು ಮೊದ್ಲೇ ಕುದಿಸಿದ್ರೆ ರವಾನು ಚೆನ್ನಾಗಿ ಬೈತೈತಿ ಮತ್ತು ನಿಂಬೆ ಹುಳಿ ಹಾಕಿದ ತಕ್ಷಣ ರವೆ ಹಾಕಿಬಿಟ್ರೆ ಅದು ತನ್ನ ಒಂದು ಟೇಸ್ಟ್ ಅದಕ್ಕೆ ಸರಿ ಆಗ್ತೈತಿ ನೋಡ್ರಿ ಮೆದುವಾಗಿ ಈ ಥರ ಆಗೈತಿ ಒಂದು ಸ್ವಲ್ಪ ಎಣ್ಣೆ ಹಾಕೀನಿ ಅಂತಲೇ ಹೇಳ್ತೀನಿ ಯಾಕಂದ್ರೆ ಎಣ್ಣಿಲ್ಲ ಅಂದರೆ ಉಪ್ಪಿಟ್ಟು ಪಾಡಾಗೋದೇ ಇಲ್ಲ ಅದು ಟೇಸ್ಟ್ ಆಗೋದೇ ಇಲ್ಲ ಹಾಗಾಗಿ ಈಗ ಒಂದೇ ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೊಮ್ಮೆ ಗ್ಯಾಸನ್ನು ಆಫ್ ಮಾಡಿದರೆ ಆಯಿತು ಇವತ್ತು ಶುಕ್ರವಾರ ಆಗಿದ್ದರಿಂದ ಮತ್ತೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಸ್ನಾನ ಪೂಜೆ ಆಗಿ ಆಗೈತಿ ನೀವು ನೋಡ್ಬೋದು ಹಾಗೆ ಬಾ ಬಾಳೆಹಣ್ಣು ಮತ್ತು ಕೇಸರಿ ಭಾತನ್ನು ದೇವರಿಗೆ ನೈವೇದ್ಯ ಮಾಡಿದೆ ಮಾಡಿ ಆದಮೇಲೆ ನಾವು ಕೂಡ ಟಿಫನ್ ಮಾಡಿದ್ವಿ ಇವತ್ತು ಸ್ಪೆಷಲ್ ಬಾತ್ ಟಿಫನ್ ಇದು ಈ ವಿಡಿಯೋ ಸ್ವಲ್ಪ ನಿಮಗೆ ಲೇಟಾಗಿ ಬರ್ಬೋದು ಯಾಕಂದರೆ ವೀಡಿಯೋಸ್ಗಳಿದ್ದು ಹಾಕೋದಕ್ಕೆ ಹಾಗಾಗಿ ಸ್ವಲ್ಪ ಲೇಟಾಗಿ ಬರ್ತಾ ಇತ್ತು ಓಕೆ ಈ ಒಂದು ರೆಸಿಪಿನ ನೀವು ಕೂಡ ನಿಮ್ಮ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ಹಾಗೆ ರೆಸಿಪಿ ಹೇಗಾಗಿದೆಯಿಂದ ಕಮೆಂಟ್ ಸೆಕ್ಷನಲ್ಲಿ ನನಗೆ ಹೇಳ್ರಿ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮಾತಾಡ್ತೀನಿ ಥ್ಯಾಂಕ್ ಯು